ಮಾತು ಸೋಮಶೇಖರ್ ನಾ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಮಟ್ಟದ ಸರ್ವಾಧ್ಯಕ್ಷರನ್ನಾಗಿ ಮಾಡತಕ್ಕಂಥದ್ದು ನಮ್ಮ ಒಂದು ಕೋಲಾರ ಜಿಲ್ಲೆಗೆ ಸಂತಸವನ್ನು ವ್ಯಕ್ತಪಡಿಸತಕ್ಕಂಥದ್ದು. 30-40 ವರ್ಷಗಳ ಹಿಂದೆ ದೊಡ್ಡ ಹೋರಾಟವನ್ನು ಮಾಡಿ ಈ ಭಾಗದಲ್ಲಿ ಕನ್ನಡದ ಒಂದು ಕಂಪು ಅಂತ ನಾವೇನಂತೇವೆ ಅದನ್ನು ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ತುಂಬ ಶ್ರಮ ವಹಿಸಿದಂಥವರು ಸೋಮಶೇಖರ್ ಸರ್ ಅವರು. ಮಾತಾಡೋದು ಬಹಳ ಕಡಿಮೆ ಮತ್ತೆ ನಾನು ತುಂಬ ಗಮನಿಸಿದ್ದೀನಿ ತುಂಬ ಪ್ರಾಮಾಣಿಕವಾಗಿರುವಂಥ ವ್ಯಕ್ತಿ. ಒಬ್ಬ ವ್ಯಕ್ತಿಯನ್ನು ನಾವು ಮಾತಿನಿಂದನೇ ಗುರುತಿಸೋಕ್ಕಾಗಲ್ಲ. ಮಾತಾಡಿಬಿಟ್ರು ಅಂತ ತಕ್ಷಣ ಆ ಮಾತಿನಿಂದ ಒಬ್ಬ ವ್ಯಕ್ತಿನ ನಾವು ದೊಡ್ಡವರು ಅಂತ ತುಂಬ ಚೆನ್ನಾಗಿ ಮಾತಾಡ್ಬೋದು. ಆದರೆ ಆ ಒಳ್ಳೆಯ ಮಾತುಗಳಿಂದನೇ ವ್ಯಕ್ತಿ ಕೂಡ ಒಳ್ಳೆಯವರು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇವರು ಮಾತಾಡದೇನೆ ಒಂದು ಸಂದೇಶವನ್ನು ಎಲ್ರಿಗೂ ಕೊಡತಕ್ಕಂತಹ ವ್ಯಕ್ತಿ ಅಂತ ನಾನಾದರೂ ಗಮನಿಸಿದ್ದೇನೆ. ಸರ್ ಹೇಳಿದ್ರು ಈ ಥರ ಅವ್ರನ್ನ ಸನ್ಮಾನಿಸಬೇಕು, ಸಮ್ಮೇಳನದಲ್ಲಿ ಎಲ್ಲರೂ ಬರ್ತಾರೆ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ಮೊದಲೇ ಹೋಗಬೇಕು ಅಂತ. ಇಂತಹ ಒಬ್ಬ ವ್ಯಕ್ತಿಯನ್ನು ನಾವು ಗೌರವಿಸುವಂಥದ್ದು ಅದು ನಮ್ಮನ್ನು ನಾವೇ ಗೌರವಿಸ್ಕೊಂಡ ಹಾಗೆ. ಅಲ್ಲಿ ಸಮ್ಮೇಳನದಲ್ಲಿ ಮಾತಾಡೋಕ್ಕೆ ಅವಕಾಶಗಳು ಸಿಗ್ತಾವೆಲ್ಲ ಅಲ್ಲಿ ಕೂಡ ನಮ್ಮ ಪ್ರೀತಿಯನ್ನು ನಮ್ಮ ಗೌರವವನ್ನು ತೋರಿಸ್ಬೋದು. ಅದಕ್ಕಿಂತ ಪೂರ್ವಭಾವಿಯಾಗಿ ಒಬ್ಬ ವ್ಯಕ್ತಿ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡಿಕೊಂಡು ಈ ಭಾಗಕ್ಕೆ ಅವರಿಂದ ಆಗಬೇಕಾದ ಕೆಲಸಗಳೇನು ಅನ್ನುವಂಥದ್ದನ್ನು ಪಟ್ಟಿ ಮಾಡಿಕೊಂಡು ಕೆಲಸ ಮಾಡೋದಿದೆಯಲ್ಲ ಭಾಳ ಇಂಪಾರ್ಟೆಂಟ್. ಇವತ್ತೇನಾಗಿದೆ ಹೋರಾಟ ಅನ್ನುವಂಥದ್ದು ಆಲ್ಮೋಸ್ಟ್ ನಿಷ್ಕ್ರಿಯ ಆಗಿಬಿಟ್ಟಿದೆ. ನಿಮ್ಮ ಕಣ್ಣು ಮುಂದೆನೇ ಎಷ್ಟೋ ಅನ್ಯಾಯಗಳಾಗ್ತಿರ್ತವೆ, ಹೆಜ್ಜೆ ಹೆಜ್ಜೆಗೂ ಅನ್ಯಾಯಗಳಾಗ್ತಿರ್ತವೆ. ಅನೇಕರು ಹೇಳ್ತಾರೆ ನನಗೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತದೆ ಏನು ಮಾಡೋದು ಅಂತ. ಅಂದರೆ ಅವ್ರ ಕಣ್ಣು ಕಾಣ್ತಾ ಇಲ್ಲ, ಹಂಗೆ ಮಾಡಿಬಿಟ್ಟಿದ್ದೀವಿ. ಅದರಲ್ಲೂ ಕೂಡ ನಾವು ಈ ಒಂದು ಹೊಸ ಈ ನಾಗರಿಕ ಶಿಕ್ಷಣಕ್ಕೆ ನಾವು ಒಳಪಟ್ಟ ಮೇಲೆ ಮಾತಾಡೋ ದೊಡ್ಡ ಅಪರಾಧ ಅಂತ ಅಂದರೆ ಯಾವ ಜೋರಾಗಿ ಮಾತಾಡ್ತಾನೆ ಅವನನ್ನು ವಿಲಂತ ನೋಡ್ತೀವಿ, ಅವನನ್ನ ಏನೋ ಒಂಥರ ಮಾತಾಡ್ತೀವಿ. ಸೊ ಯಾವ ಸಭ್ಯವಾಗಿ ಎಲ್ಲವನ್ನು ಸಹಿಸಿಕೊಂಡು ಅಡ್ಜಸ್ಟ್ಮೆಂಟ್ ಅಂತೀವಲ್ಲ ಅದರ ಅಡ್ಜಸ್ಟ್ ಆಗಿ ಹೋಗ್ತಾ ಇರ್ತಾರಲ್ಲ ಅಂಥವರೇ ಇವತ್ತು ಎಲ್ಲ ಕಡೆ ಮಿಂಚ್ತಾ ಇರೋದ್ರಿಂದ ಮಾತು ಅಂದರೆ ಅನ್ಯಾಯವನ್ನು ಪ್ರತಿಭಟನೆ ಮಾಡುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಆಗೋಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ನಾನು ನಿಮ್ಗೆ ಹೇಳ್ತೀನಿ, ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ. ಇವತ್ತು ಕೂಡ ಔಟ್ಡೇಟೆಡ್ ಮಾತ್ರೆಗಳು ಮೆಡಿಕಲ್ ಸ್ಟೋರ್ಸಲ್ಲಿ ಮಾಡ್ತಿರ್ತಾರೆ, ಔಟ್ಡೇಟೆಡ್ ಫುಡ್ ಲಾಸ್ಟ್ ಒಂದು 5-6 ವರ್ಷದಿಂದ ಮಾಡಿರ್ತಕ್ಕಂಥ ಎಲ್ಲೋ ಮಿಕ್ಕೋಗಿರುತ್ತೆ ಬೆಂಗಳೂರಿಂದ ಕಡೆ ಎಲ್ಲ ಅದೆಲ್ಲ ಕೋಲಾರಕ್ಕೆ ಡಂಪ್ ಮಾಡ್ತಿದ್ದಾರೆ. ನಿಮ್ಗೆ ಹಳ್ಳಿಗಳು ತಿಂತಾರಲ್ಲ ಸರ್ ನಮ್ಮ ಬಡ ಮಕ್ಕಳು, ಅಲ್ಲ ನಮ್ಮ ಕಣ್ಣು ಕಾಣೋದಿಲ್ಲ, ನಮ್ಗೆ ಇಂಪಾರ್ಟೆಂಟ್ ಅಲ್ಲ, ಅರ್ಥ ಆಗ್ತದಿಲ್ಲ. ಒಂದು ಕಾಲಕ್ಕೆ ಕನ್ನಡದ ಅಂದರೆ ಈ ಭಾಗದಲ್ಲಿ ಸಿನಿಮಾನೇ ಹಾಕ್ತಿರ್ಲಿಲ್ಲ ಅಲ್ವಾ, ಕನ್ನಡದ ಬೋರ್ಡ್ಗಳೇ ಇಲ್ಲದೇ ಇರುವಂತ ಕಾಲ ಇತ್ತು. ಅದು KGF ಅಂತ ಕಡೆ ಅಂತೂ ಇನ್ನೂ ಭೀಕರವಾಗಿತ್ತು. ಆ ಕಾಲಕ್ಕೆ ಇವರೆಲ್ಲ ಕೂಡ ಅಷ್ಟೇ ಇದ್ದಂಥವು. ಪ್ರತಿಭಟನೆ ಮಾಡಿದ್ರೆ ಖಂಡಿತವಾಗಿ ಅದು ಬದಲಾಗುತ್ತೆ ಅನ್ನುವಂಥ, ಯಾಕಂದ್ರೆ ಪ್ರತಿಭಟನೆ ಅನ್ನುವಂಥ ಉದ್ದೇಶ ಬರೀ ಪ್ರತಿಭಟನೆ ಆಗಿರಲ್ಲ. ನಾವಿಲ್ಲಿ ಪ್ರಶ್ನೆ ಮಾಡಿದ್ರೆ ಇವತ್ತಲ್ಲ ಅಂದ್ರೆ ನಾಳೆ ಅದರಿಂದ ತಿದ್ದುಪಡಿ ಮಾಡ್ಬೋದು, ಬದಲಾಯಿಸ್ಬೋದು ಅನ್ನುವಂಥ ಒಂದು ಹಿನ್ನೆಲೆಗೆ ಆಸೆ ಇದಿರುತ್ತೆ, ಏನಾದರೂ ಒಂದು ಆಶಯ ಇರುತ್ತೆ. ಸೊ ಆ ಥರ ಅನೇಕ ಹೋರಾಟಗಳನ್ನ ಇವರು ಮಾಡಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅವ್ರನ್ನ ಭಾಳ ಇಷ್ಟಪಡುವಂಥದ್ದು ಅವರ ಒಂದು ಇದೆಯಲ್ಲ, ವ್ಯಕ್ತಿತ್ವ ಇದೆಯಲ್ಲ. ಹೋರಾಟ ಮಾತಾಡೋದು ಇರುತ್ತೆ, ಅನೇಕರು ಹೋರಾಟಗಳು ಮಾಡಿದ್ದಾರೆ, ಅದು ಇವರು ಆ ಪ್ರಾಮಾಣಿಕತೆ ಸರಳತೆ ಮತ್ತು ಯಾವುದಕ್ಕೂ ಆಸೆ ಪಡೆದೇ ಇರುವಂಥದ್ದು. ನಮ್ಗೇನಿದೆಯೋ ಅದಕ್ಕೆ ನಾವು ಜೀವನವನ್ನು ಹೊಂದಿಸ್ಕೊಳ್ಳೋದಿದೆಯಲ್ಲ ಭಾಳ ಮುಖ್ಯ. ಇವತ್ತು ಯಾಕೆ ಹೋರಾಟ ಇವತ್ತು ದಾರಿ ತಪ್ತಾ ಇದೆ ಅಂತಂದರೆ ನಾವು ಏನಾದರೂ ಒಂದಷ್ಟು ಮಾಡ್ಕೋಬೇಕು ಅನ್ನುವಂಥದ್ದು. ನೀವು ಹೋರಾಟ ಪ್ಲಸ್ ಮಾಡ್ಕೊಳ್ಳೋಕೆ ಬಂದಾಗ ಮುಗೀತು. ಹೋರಾಟನೂ ಮಾಡ್ತೀನಿ, ನಿಮ್ಮ ಹೋರಾಟದ ಪ್ರಶ್ನೆ ಇದೇನಿಲ್ಲ. ನೀವೇನಾದರೂ ಮಾಡ್ಕೊಳಕ್ಕೆ ಹೋಗ್ತಿರಲ್ಲ, ಯಾವನೋ ಭೂ ಮಾಲೀಕನ ವಿರುದ್ಧ ಯಾವನೋ ಅತಿಕ್ರಮ ಮಾಡಿ ಒಂದಷ್ಟು ಜಮೀನು ಮಾಡಿದ್ದೇನೆ ಅಂತ ಪ್ರಶ್ನೆ ಮಾಡಕ್ಕೆ ಹೋಗ್ತೀರಿ. ನೀವೇನೆ ಒಂದಷ್ಟು ದಿನ ಆದಮೇಲೆ ನಿಮಗೆಲ್ಲ ಒಂದು ಐಡಿಯಾಸ್ ಬಂದುಬಿಟ್ಟಿರ್ತಾವಲ್ಲ, ನೀವೇನು ಕೂಡ ಹೋಗಿ ಒಂದಷ್ಟು ಜಮೀನು ಮಾಡ್ಕೊಡ್ತೀವಿ, ಮುಗ್ದಾಯ್ತಾ ನಿಮ್ಮ ಹೋರಾಟದ ಇದು. ಸೊ ಹಾಗಾಗಿ ಹೋರಾಟಗಾರ ತ್ಯಾಗಿ ಆಗಬೇಕು. ಆ್ಯಕ್ಚುಲಿ ಹೋರಾಟ ಅನ್ನೋದು ಸೇವೆ, ನೆನಪಲ್ಲಿ ಇಟ್ಕೊಂಡ್ಬಿಡಿ. ಸೇವೆ ಅಂತಂದ್ರೆ ಅಲ್ಲಿ ರಿಟರ್ನ್ಸ್ ಇರಲ್ಲ. ಇವಾಗ ರಿಯಲ್ ಎಸ್ಟೇಟ್ ಮಾಡಿದ್ರೆ ಅನೇಕರು ಶ್ರೀಮಂತರಾಗಿದ್ದಾರೆ, ಹಾಕ್ಬೋದಾಗಿತ್ತು. ಯಾಕೆ ಇವತ್ತು ಕೂಡ ಇವರು ಸರಳವಾಗಿ ಒಂದು ಸಣ್ಣ ಒಂದು ಜೀವನಕ್ಕೆ ಒಪ್ಪಿಕೊಂಡಿದ್ದಾರೆ ಅಂತಂದರೆ ಅವರು ಹೋರಾಟವನ್ನು ಒಂದು ಸೇವೆ ಕರ್ತವ್ಯವಾಗಿ ಅವರು ಭಾವಿಸಿದ್ರು ಮತ್ತು ಅದನ್ನು ಹಾಗೆ ಅದನ್ನು ನಿಭಾಯಿಸಿದ್ದಾರೆ. ಸ್ವಲ್ಪ ಎಡವಟ್ಟು ಮಾಡಿಕೊಂಡಿದ್ರೆ ಇವರು ಇವತ್ತು ನಮ್ಮ ಪ್ರೀತಿಗೆ ಅವರು ಪಾತ್ರರಾಗ್ತಾ ಇಲ್ಲ, ನಾವು ಇಲ್ಲಿ ಬಂದು ಮಾತಾಡುವಂಥ ಅವಶ್ಯಕತೆ ಕೂಡ ಇರಲಿಲ್ಲ. ಸೊ ಅಂತಹ ಒಬ್ಬ ಹಿರಿಯ ಹೋರಾಟಗಾರನ್ನು ಒಬ್ಬ ಏನು ನಿಜವಾದ ಅರ್ಥದಲ್ಲಿ ಈ ಭಾಗಕ್ಕೆ ಒಂದಷ್ಟು ಸೇವೆಯನ್ನು ಸಲ್ಲಿಸಿದಂಥ ಒಬ್ಬ ವ್ಯಕ್ತಿಯನ್ನು ನಾವೆಲ್ಲರೂ ಸೇರಿ ಸರ್ ಅವರ ನೇತೃತ್ವದಲ್ಲಿ ನಾವೇನಿವತ್ತು ಇಲ್ಲಿ ಇವತ್ತು ಅವ್ರನ್ನ ಸನ್ಮಾನ ಮಾಡೋಕ್ಕೆ ಬಂದಿದ್ದೀವಿ.
ಅವ್ರಿಗೆ ಮಾತ್ರ ಸನ್ಮಾನ ಅಲ್ಲ, ಅದು ನಮಗೂ ಕೂಡ ಸನ್ಮಾನ. ಏಕೆಂದರೆ ಒಬ್ಬ ವ್ಯಕ್ತಿಯನ್ನು ಗುರುತಿಸುವ ಮೂಲಕ ನಾವು ನಮ್ಮ ಒಂದು ಜವಾಬ್ದಾರಿಯನ್ನು ನೆನಪಿಸ್ಕೊಂಡಂಗಾಗತ್ತೆ ಅಂತ ಕೆಲಸವನ್ನು ಇವತ್ತು ಮಾಡಿದ್ದೀವಿ. ಸೊ ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಅವರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ. ಸೋಮಣ್ಣ ಬಗ್ಗೆ ಹೇಳಬೇಕಾದ್ರೆ ತಮ್ಮನ್ನು ಲೋಕ ಮಾಡ್ಬೋದು, ಕನ್ನಡ ಆದರೆ ಹೊಡಿತಾರೆ ತಮಿಳಲ್ಲಿ, ಕನ್ನಡ ಸಿನಿಮಾ ಆಗ್ತಾ ಇರಲಿಲ್ಲ. ದೊಡ್ಡ ವರ್ಣನೆ ಆಯಿತು ಬಿ ಎಮ್ ಎಲ್ ಆದಮೇಲೆ, ಎಮ್ ಎಲ್ ಆದಮೇಲೆ ಸ್ವಲ್ಪ ಸ್ವಲ್ಪ ಅಂತವಂತಾಗಿ ಲೋಕರೆಲ್ಲ ಸೇರಿ ಪ್ರಪಡಿಸ್ತಾ ಬಂದರು. ಆದರೆ ಪ್ರಮುಖ ಪಾತ್ರ ಹಾಕು ಸೋಮಶೇಖರ್ ತಮಿಳು ಸಿನಿಮಾ ಕೋಲಾರೊಳಗೆ ಇಲ್ಲ. ಹೌದೌದು, ಅದೊಂದು ಹೋರಾಟ. ಸಂಪತ್ತಿಗೆ ಸವಾಲು ಅಲ್ಲ ಸಲ, 100 ದಿವಸ ಆಯಿತು ಅದೇ ಅದಕ್ಕೆ ಬಂತು. ಬಂದರು ರಮಣ ಟಾಕೀಸಲ್ಲಿ ಸಾವಿರಾರು ಜನ ಸೇರಿದರು. ರಾಜ್ಕುಮಾರ್ ಅವ್ರು ಬಂದರು, ಒಳ್ಳೆ ಹೈಸ್ಕೂಲ್ ಒಳ್ಳೆಲ್ಲ ಪೂರ್ತಿ ಸಾವಿರಾರು ಜನ ತುಂಬಿಬಿಟ್ಟಿದ್ರು. ಆ ಹಳೆ ಫೋಟೋಗಳಿಂದ ನನ್ನ ಹತ್ರ ಇದೆ ಸಂಪರ್ಕ. ಆಮೇಲೆ ಗೋಕಾಕ್ ಚೇಡೋಳಿ ನೋಡಿ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಬಂದರು. ಆಗಲೂ ಸಾವಿರಾರು ಜನ ಎಲ್ಲ ಕನ್ನಡಿಗರೆಲ್ಲ ಒಟ್ಟಾಗಿ ಹೋರಾಟರು ಹೋಟೆಗಾರೆಲ್ಲ ಜೊತೆಯಲ್ಲಿದ್ದೀನಿ. ರಾಜ್ಕುಮಾರ್ ಇರಲಿ ಎಲ್ಲೇ ಆಗಲಿ ಎಷ್ಟೋ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ. ಕೆಲವು ಉಗಾದಿ ಮಾರನೇ ದಿವಸ, ಉಗಾದಿ ದಿವಸನೇ ಗಾಂಧಿವನದಲ್ಲಿ ಕನ್ನಡ ಕನ್ನಡಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ಕೆಲವು ವಾದ್ಯಗೋಷ್ಠಿಯನ್ನು ಕರೆಸ್ತಾ ಇದ್ದೆ. ಮಾವಲರಿಂದ ಬೇರೆ ಬೇರೆ ಕಡೆಯಿಂದ ನಮ್ಮ ಹತ್ರ ಊಟ ಹಾಕೋಕ್ಕೂ ಕಾಸಿರಲ್ಲ, ವಾದ್ಯಗೋಷ್ಠಿಯವ್ರು ಕೊಡೋಕ್ಕೂ ಕಾಸ್ತಾ ಇರಲ್ಲ. ಕರೆಸ್ಬಿಟ್ಟು ಕಾರಿಗೆ ಮಾತ್ರ ಕೊಡ್ತಾ ಇರೋ, ಫ್ರೀಯಾಗಿ ಬಂದೋಗ್ರು ಊಟಕ್ಕೆ. ಉಗಾದಿ ದಿವಸ ಎಲ್ಲರೂ ಮನೆಯಿಂದ ಹೇಳೋರು, ಒಬ್ಬೊಟ್ಟು ಮೂರು ಒಬ್ಬೊಟ್ಟು ಎತ್ಕೊಂಡೋಗ್ರೆ ಸುಪರ್ಣ ಹೋಟ್ಲಿಗೆ ತೀರ್ಕೊಂಡ್ರು. ಪಾಪ ಎಲ್ಲ ಕನ್ನಡ ಇದು ಕಾರ್ಯಕ್ರಮಗಳಿಗೂ ಫ್ರೀಯಾಗಿ ಊಟ ಕೊಡ್ತಾರೆ. ಸುಪರ್ಣ ಹೋಟ್ಲು ನೆನ್ಕೋಬೇಕಲ್ಲ ಎಲ್ಲೇ ಹೋಟ್ಲಿಂದ. ಈ ಒಬ್ಬಟ್ಟು ಊಟ ಮಾಡಿಸಿ ಕಾರಿಗೆ ನಾವು ಪೆಟ್ರೋಲ್ ಇದೆ ಕೊಟ್ಟು ಕಳಿಸ್ತಾ ಇದ್ವಿ. ಒಳ್ಳೆ ಒಳ್ಳೆ ಗಾಯಕರು ಸಿಂಗರ್ಸು ಬಂದು ಕಾರ್ಯಕ್ರಮ ಫ್ರೀಯಾಗಿ ಮಾಡಿಬಿಟ್ಟು ಅವರು ಲೋಕೇಶ್ ಗಂಡ ಹೆಂಡತಿ ಮನೆ ಕರೆಸಿ ಅಲ್ಲೊಂದು ಇಲ್ಲೇ ಮಾಡಿದೆ ಕಾರ್ಯಕ್ರಮ. ಅವರು ಗಜಾ ಲೋಕೇಶ್ ಇದ್ದರು, ಅದು ಒಳ್ಳೆಯ ಕಾರ್ಯಕ್ರಮ ನಡೀತು. ಮತ್ತು ಇನ್ನು ಮತ್ತು ಗಡಿನಾಡು ಇದು ಹಳ್ಳಿ ಪ್ರದೇಶದಲ್ಲಿ ನಿಮ್ಮ ಉದ್ವಾಡಿ ಕಡೆ ಅನಂತನಾಗ್ ಬಂದಿದ್ದರು, ಅಲ್ಲೊಂದು ವಾಲ್ಮೀಕಿ ಗೀತ ಇದಾಯಿತು ಹುಡುಗರಲ್ಲಿ ಯಾವುದು ರಾಜ್ಯೋತ್ಸವ ಫಸ್ಟ್ ಟೈಮ್ ರಾಜ್ಯೋತ್ಸವವಾಗಿ ಅಲ್ಲಿ ಇವರು ಬಂದ್ವಿ. ಅಲ್ಲಿ ಅಲ್ಲಿ ಎಲ್ಲ ಕಾರ್ಯಕ್ರಮಗಳಿಗೆಲ್ಲ ನಾವೇನೇ ಮುಂದೆ ಹೋಗ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿ ಪ್ರೋತ್ಸಾಹ ಕೊಟ್ಟರೆ. ಈಗ ಕೆ ಜಿ ಎಫ್ ಅಲ್ಲೂ ಕನ್ನಡ ರಾಜ್ಯೋತ್ಸವ ಮಾಡ್ತಾರೆ, ಕನ್ನಡ ಅಂದರೆ ಬೆಳೀತಾರೆ ಅವರು. ಇಷ್ಟು ಸಹ ಕಿರುಪಡಿದೆ